ಹುಲಿ ಉಗುರು ನಂತರ ಮುನ್ನೆಲೆಗೆ ಬಂದ ವರ್ತೂರು ಮದುವೆ ವಿಚಾರ ಮತ್ತೊಂದು ಸಂಕಷ್ಟದಲ್ಲಿ. ಈಗ ವರ್ತೂರು ಸಂತೋಷ್ ಸಿಲುಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮದುವೆ ಆಗಿಲ್ಲ ಅಂತ ಹೇಳಿದ್ದಂತ ವರ್ತೂರು ಸಂತೋಷ್, ಆದರೆ ವರ್ತೂರು ಸಂತೋಷ್ ಸಂಬಂಧಪಟ್ಟ ಹಾಗೆ ಮತ್ತೊಂದು ಗಂಭೀರ ಆರೋಪ. ಇದಂತೂ ಹುಲಿ ಉಗುರಾದ್ರು ಅವರು ಹೇಗೋ ಹೊರಗಡೆ ಬಂದರು, ಆದರೆ ಈ ಬಾರಿ ಮದುವೆಯ ವಿಡಿಯೋ ಒಂದು ದೊಡ್ಡ ಸಂಕಷ್ಟದಲ್ಲಿ ವರ್ತೂರು ಸಂತೋಷ್ ಸಿಲುಕಿದ್ದಾರೆ. ಈಗ ಕೊರೋನಾ ಸಮಯದಲ್ಲಿ ಮದುವೆ ಆಗಿರುವಂತಹ ವರ್ತೂರು ಸಂತೋಷ್ ಅನ್ನೋ ಆರೋಪ ಕೇಳಿ ಬಂದಿದೆ. ಜಯಶ್ರೀ ಎಂಬಾಕೆಯನ್ನ ಮದುವೆ ಆಗಿದ್ದಾರೆ ಅಂತ, ಅದಕ್ಕೆ ಸಂಬಂಧಪಟ್ಟಾದ ಫೋಟೋ ಇದೆಲ್ಲವೂ ಕೂಡ ಈಗ ಹೊರಬರ್ತಾ ಇದೆ. ಒಂದು ಮಗುವಿಗೆ ವರ್ತೂರು ಸಂತೋಷ್ ತಂದೆ ಆಗಿದ್ದಾರೆ ಅಂತ ಈಗ ಆರೋಪ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ವಿಡಿಯೋ ನೋಡಿ, ಇದೇ ವಿಡಿಯೋ ಈಗ ವೈರಲ್ ಆಗ್ತಾ ಇರೋದು, ಮದುವೆಯ ವಿಡಿಯೋ. ಅಲ್ಲಿ ಮಾತನಾಡಬೇಕಾದ್ರೆ ಇನ್ನೂ ಮದುವೆ ಆಗಿಲ್ಲ ಅನ್ನೋ ವಿಚಾರವಾಗಿತ್ತು, ಯಾರನ್ನೋ ಮದುವೆ ಆಗ್ತಿದ್ದಾರೆ ಅನ್ನೋ ಬಗ್ಗೆ ಕೂಡ ಸ್ಟೇಟ್ಮೆಂಟ್ಗಳು ಕೇಳಿಬಂದಿದ್ವು, ಯಾವುದು ಹುಡುಗಿ ನಿಶ್ಚಯ ಆಗಿದೆ ಅನ್ನೋ ರೀತಿಯಾಗಿ. ಆದರೆ ಈಗ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದೇ ಹುಡುಗಿಯನ್ನು ಅವರು ಮದುವೆ ಆಗಿದ್ದರು ಅನ್ನೋದು, ಕೊರೋನಾ ಸಮಯದಲ್ಲಿ ಮದುವೆ ಆಗಿದ್ದಾರೆ ಅನ್ನೋ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ವರ್ತೂರು ಸಂತೋಷ್ ಮದುವೆ ಆಗಿದ್ದಾರೆ ಅಂತ ಈಗ ವಿಡಿಯೋ ಈಗ ವೈರಲ್ ಆಗ್ತಾ ಇರೋದು. ಆದರೆ ಮನೆಯಲ್ಲಿ ಎಲ್ಲೂ ಕೂಡ ಮದುವೆ ಬಗ್ಗೆ, ಪತ್ನಿಯ ಬಗ್ಗೆ ಎಲ್ಲೂ ಕೂಡ ಅವರು ವಿಚಾರವನ್ನು ಹೇಳಿರಲಿಲ್ಲ. ಸೊ ಒಂದು ಮಗುವಿಗೆ ವರ್ತೂರು ಸಂತೋಷ್ ತಂದೆ ಆಗಿದ್ದಾರೆ ಅನ್ನೋ ಆರೋಪ, ಜೊತೆಗೆ ಆ ಮಗುವಿನ ಮುಖವನ್ನು ಕೂಡ ನೋಡೋಕೆ ಬರಲಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ವಿಡಿಯೋ ವೈರಲ್ ಆಗ್ತಾ ಇದೆ. ಹುಲಿ ಉಗುರು ಕೇಸ್ನ ನಂತರ ಮತ್ತೊಂದು ಸಂಕಷ್ಟದಲ್ಲಿ ವರ್ತೂರು ಸಂತೋಷ್ ಈಗ ಸಿಲುಕಿದ್ದಾರೆ. ಅಂದರೆ ಅವ್ರು ಯಾಕೆ ಹೇಳಿಲ್ಲ ಅನ್ನೋ ವಿಚಾರವಾಗಿ ಇಲ್ಲಿ ಎಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾ ಈಗ ವೈರಲ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಕೊರೋನಾ ಸಮಯದಲ್ಲಿ ಮದುವೆ ಆಗಿದ್ದಾರೆ ಅನ್ನೋ ವಿಚಾರ, ಸೊ ಈ ಒಂದು ಫೋಟೋ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಸೊ ಇದಕ್ಕೆ ಸ್ವತಃ ಸಂತೋಷ್ ಅವರು ಈಗ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ನಮ್ಮ ಪ್ರತಿನಿಧಿ ಮಂಗಳಾ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಮಂಗಳಾ, ಈ ಬಾರಿಯ ಬಿಗ್ ಬಾಸ್ ಒಂದಲ್ಲ ಒಂದು ಕಾರಣಕ್ಕೆ ಈಗ ಸುದ್ದಿ ಆಗ್ತಿದೆ. ಆರಂಭದಲ್ಲಿ ಹುಲಿ ಉಗುರಾಯಿತು, ಅದಾದಮೇಲೆ ತನಿಷಾ ವಿರುದ್ಧ ಈಗ FIR ಆಗಿದೆ. ವರ್ತೂರು ವಿಚಾರವಾಗಿ ಈಗ ಫೋಟೋಗಳು ವೈರಲ್ ಆಗ್ತಿದೆ, ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಏನಿದು ವಿಚಾರ ಮಂಗಳಾ? ಹೌದು ಅವಿನಾಶ್, ಈ ಬಾರಿಯ ಬಿಗ್ ಬಾಸ್ ಸೀಸನ್ 10 ಏನಿದೆ ಅದು ಸಾಕಷ್ಟು ವಿಚಾರಗಳಿಂದ ಸತ್ತು ಸುದ್ದಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ವರ್ತೂರು ಸಂತೋಷ್ ಅವರ ಏನು ಸುತ್ತ ಒಂದು ಕಾಂಟ್ರವರ್ಸಿಗಳ ಹುತ್ತನೆ ಬೆಳೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಅವರು ಹುಲಿ ಉಗುರನ್ನ ಧರಿಸಿದ್ದ ಕಾರಣ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಾದ ನಂತರ ಅವರು ಜಾಮೀನಿನ ಮೂಲಕ ಆಚೆ ಬಂದು ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಹೋಗಿರುವಂತದ್ದು. ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರು ಟಾಕ್ ಆಫ್ ದ ಟೌನ್ ಆಗಿದ್ದಾರೆ. ಯಾಕಂದ್ರೆ ಹೊರಗಡೆ ನಡೆದಿರೋ ಇನ್ಸಿಡೆಂಟ್ ಇಂದ ನನಗೆ ಮನೆಯಲ್ಲಿ ಗೇಮ್ ಆಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು, ನಾನು ಈ ಒಂದು ಮನೆಯಿಂದ ಕ್ವಿಟ್ ಆಗ್ತೀನಿ, ಆಚೆ ಹೋಗ್ತೀನಿ ಅಂತ ವೀಕೆಂಡ್ ಅಲ್ಲಿ ವರ್ತೂರು ಸಂತೋಷ್ ಅವರು ಹೇಳಿದ ಕಾರಣ ದೊಡ್ಡ ಸುದ್ದಿ ಆಗಿತ್ತು. ತದನಂತರ ವರ್ತೂರ್ ಅವರ ಸದ್ಯಕ್ಕೆ ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ, ಅವರ ತಾಯಿ ಕೂಡ ಬಿಗ್ ಬಾಸ್ ಮನೆಗೆ ವಿಸಿಟ್ ಕೊಟ್ಟಿದ್ರು. ಈ ಎಲ್ಲದರ ನಡುವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವರ್ತೂರು ಸಂತೋಷ್ ಅವ್ರಿಗೆ ಮದ್ವೆ ಆಗಿದೆ ಅನ್ನೋ ಒಂದು ವಿಚಾರ ಸುದ್ದಿ ಆಗ್ತಿರುವಂತದ್ದು, ವೈರಲ್ ಆಗಿರುವಂತದ್ದು. ಅಂದ್ರೆ
ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂತೆ ವರ್ತೂರ್ ಸಂತೋಷ್ ಅವರು ಇನ್ನೂ ಮದ್ವೆ ಆಗಿಲ್ಲ ಅಂತಾನೆ ಎಲ್ರು ಅನ್ಕೊಟ್ಟಿದ್ರು. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರು ಎಲ್ಲೂ ಕೂಡ ಅವರ ಮದ್ವೆ ಬಗ್ಗೆ ಪ್ರಸ್ತಾಪಿಸಿಲ್ಲ. ಹೀಗಾಗಿ ಅವ್ರಿಗೆ ಮದ್ವೆ ಆಗಿಲ್ಲ ಅಂತಾನೆ ಎಲ್ರು ತಿಳಿದಿದ್ರು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮದ್ವೆ ಆಗಿರೋ ವಿಡಿಯೋ ಆಗಿರ್ಬೋದು, ಫೋಟೋಗಳಾಗಿರ್ಬೋದು ಎಲ್ಲವೂ ಕೂಡ ಹರಿದಾಡ್ತಿದೆ. ಈಗ ಒಂದು ಪ್ರಶ್ನೆ ಎತ್ತಿದೆ, ಯಾಕೆ ವರ್ತೂರ್ ಸಂತೋಷ್ ಅವರು ಮದ್ವೆ ಆಗಿರೋ ವಿಷಯವನ್ನ ಮುಚ್ಚಿಟ್ಟಿದ್ದಾರೆ ಅಂತ. ಸೊ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ವರ್ತೂರ್ ಸಂತೋಷ್ ಅವರು ಕರೋನಾ ಸಮಯದಲ್ಲಿ ಮದ್ವೆ ಆಗಿದ್ರು. ತದನಂತರ ಅವ್ರಿಗೆ ಸದ್ಯಕ್ಕೆ ಈಗ ಒಂದು ಹೆಣ್ಣು ಮಗು ಕೂಡ ಇದೆ. ಯಾರಿಗೂ ಕೂಡ ಅಂದ್ರೆ ಇನ್ನು ಅಂದ್ರೆ ಮನಸ್ತಾಪ ಅವರಿಬ್ಬರಲ್ಲಿ ಗಂಡ ಹೆಂಡತಿ ನಡುವೆ ಮನಸ್ತಾಪ ಇರೋ ಕಾರಣ ಅವರು ಹೆಣ್ಣು ಮಗುವನ್ನ ಕೂಡ ನೋಡೋದಕ್ಕೆ ಹೋಗಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಅವಿನಾಶ್. ಹೀಗಾಗಿ ಅವರು ಎಲ್ಲೂ ಕೂಡ ಮದ್ವೆ ವಿಷಯವನ್ನ ಹೇಳದೆ ಅದನ್ನ ಮುಚ್ಚಿಟ್ಟು ಮಂಗಳಾ ಹಾಗೆ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನಸ್ತಾಪದಿಂದ ದೂರ ಆಗಿದ್ರು ಅನ್ನೋ ವಿಚಾರ, ಜೊತೆಗೆ ಮದುವೆ ಆಗಿರುವಂತಹ ಸಂದರ್ಭ